ಕೊಳ್ಳಿಲ್ಲಣ್ಣ ಶೂಟಿಂಗ್ ಮಾಡೋದ್ ಬಿಡವಾ ಬಲೋ ಭಾರತ್ ಮಾತಾ ಕೀ ಒಂದೇ. ತುಂಬಾನೇ ಖುಷಿ ಆಗ್ತಾ ಇದೆ. ನನ್ನ ದೇವರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹಾಗೂ ನನಗೆ ಆಶೀರ್ವಾದ ಮಾಡಿದಂಥ ನಮ್ಮ ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರಿಗೆ, ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಆದಂಥ ಯಡಿಯೂರಪ್ಪಜಿಯವರಿಗೆ, ಮತ್ತು ಶೋಭಾ ಕರಂದ್ಲಾಜಿ ಮೇಡಮ್, ಮತ್ತು ನಮ್ಮ ಎಲ್ಲ ನಮ್ಮ ನೆಚ್ಚಿನ ಸಂಸದರು, ಹೆಚ್ಚಿನದಾಗಿ ಅವರು ಮುತುವರ್ಜಿಸಿಕೊಂಡು ಈ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಹಿಳಾ ಅಭ್ಯರ್ಥಿ ಸ್ಥಾನ ಕೊಡಬೇಕಂತ ಹೇಳಿ ಇವತ್ತು ಈ ಒಂದು ಅಭ್ಯರ್ಥಿ ಸ್ಥಾನ ಕೊಟ್ಟಂಥ ನಮ್ಮ ಕೇಂದ್ರದ ಸಚಿವರು ಸಂಸದರಾದಂಥ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಹೆಗಡೆಯವರಿಗೂ ನಾನು ಈ ಒಂದು ಇದರಲ್ಲಿ, ಮತ್ತು ನಮ್ಮ ರಾಷ್ಟ್ರೀಯ ಎಲ್ಲ ನಾಯಕರಿಗೂ, ರಾಜ್ಯದ ಎಲ್ಲ ನಾಯಕರಿಗೂ, ಮತ್ತು ನಮ್ಮ ಒಂದು ಕಾರವಾರ ಅಂಕೋಲ ಕ್ಷೇತ್ರದ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಾಯಕರಿಗೂ, ಮತ್ತು ನಮ್ಮ ಗಣಪತಿ ಅಣ್ಣವ್ರಿಗೆಲ್ಲ ನಮ್ಮ ನಾಯಕರಿಗೂ ಧನ್ಯವಾದವನ್ನು ಹೇಳಿ ಕಳಿಸ್ತಾ ಇದ್ದೇನೆ. ಎಲ್ಲರಿಗಿಂತ ಮೊದಲನೇದಾಗಿ ನಾನು, ನನ್ನ ಕ್ಷೇತ್ರದ ಜನರು ದೇವ್ರ ಥರ ಇದ್ದಾರೆ, ಯಾಕಂದರೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ. ಈ ಒಂದು ಮಾತಿನ ನಾನು ಹೇಳಿಕ್ ಬಯಸ್ತೇನೆ. ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಏನನ್ಸುತ್ತೆ ಮೇಡಮ್, ಇಬ್ಬರು ಘಟನೆ ನಡುವೆ ನೀವು ಗೆದ್ದಿದ್ದೀರಿ, ಈ ಕ್ಷೇತ್ರದ ಮೇಲೆ ಭಾಳ ಜವಾಬ್ದಾರಿ ಇದೆ ಮೇಡಮ್ ನಿಮ್ಮ ಮೇಲೆ? ಸತ್ಯವಾಗಲೂ ಮತ್ತು ನಿಜವಾಗಲೂ ಅದಕ್ಕಿಂತ ಮೊದಲು ನಾನು ಹೇಳಿದ್ದೆ, ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ. ಯಾಕಂದರೆ ಯಾವಾಗಲೂ ಸತ್ಯ ಸತ್ಯನೇ. ಭಾಳ ಒಂದು ಈ ಒಂದು ಹೋರಾಟದಲ್ಲಿ ಈ ಮಹಿಳೆಯರಿಗೆ ಸಿಗುವಂಥ ಗೌರವ ಸಿಕ್ಕೊಂಡು ಇವತ್ತು ಜಯ ಸಿಕ್ಕಿದೆ. ಅದಕ್ಕೆಲ್ಲವೂ ಕಾರಣ ನಮ್ಮ ಎಲ್ಲ ಮತದಾರ ಬಾಂಧವರಿಗೆ ಇನ್ನೊಂದು ಸಲ ನಾನು ಧನ್ಯವಾದ ಹೇಳಲು ಬಯಸ್ತಾ ಇದ್ದೇನೆ. ಬಹುತ್ ಖುಷಿ ಹುಯೇ ಆಜ್ ಹಮಾರ ದೇಶ ಕೆ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ನೇ ಹಮಕೋ ಏಕ್ ಕಾರವಾರ ಅಂಕೋಲ ಕ್ಷೇತ್ರ ಪಬ್ಲಿಕ್ ಆಗಿಬಿಡು ಮೇಣಿ. ಕ್ಯಾಮ್ರಾ ಕಂಗ್ರಾಚುಲೇಷನ್.